ನಮಸ್ಕಾರ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ನೀವು ಇಲ್ಲಿ ತನಕ ಟಿವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಜ ಹೇಳಬೇಕಂದ್ರೆ ಅವರಿಗೆ ಹೆಣ್ಣು ಮಕ್ಕಳ ಮೇಲೆ ಗೌರವವೇ ಇಲ್ಲ ಅದು ಹೊರಗಿನವರಾಗಲಿ ಇಲ್ಲ ತಮ್ಮದೇ ಮನೆ ಮಹಿಳೆಯರಾಗಲಿ ಅವರಿಗೆ ಅವರ ಆಸೆ ಆಕಾಂಕ್ಷೆಗಳಿಗೆ ಬೆಲೆಯನ್ನೇ ಕೊಡಲ್ಲ ಇದನ್ನು ದಬ್ಬಾಳಿಕೆ ಅಂತಲೂ ಕರೀಬಹುದು ಅಥವಾ ದೌರ್ಜನ್ಯ ಅಂತಲೂ ಹೇಳ್ಬೋದು ಇದನ್ನು ವಿವರವಾಗಿ ಹೇಳೋಕ್ಕೂ ಮೊದಲು ಇಲ್ಲೊಂದು ವಿಡಿಯೋ ಇದೆ ಅದನ್ನು ಒಂದ್ಸಾರಿ ನೋಡಿಬಿಡಿ ನೋಡಿದ್ರಲ್ವಾ ಹೀಗೆ ಇಲ್ಲಿ ಗಂಡನಿಂದ ಎಳ್ದಾಡಿಸ್ಕೊಂಡು ಹೋಗ್ತಾ ಇರೋದನ್ನು ನೋಡಿದರೆ ಅಯ್ಯೋ ಅನ್ಸಲ್ವೇ ಅದರಲ್ಲೂ ಗರ್ಭಿಣಿ ಬೇರೆ ಪಾಪ ಅಂದ್ರ ಅಷ್ಟಕ್ಕೂ ಈಕೆ ಯಾರು ಅಂತ ಗೊತ್ತಾಯ್ತಾ ಈಕೆ ಮತ್ತಾರೂ ಅಲ್ಲ ಮಾಜಿ ಬಾಲಿವುಡ್ ನಟಿ ಸನಾ ಖಾನ್ ಈಕೆ ಮುಂಬೈನಲ್ಲಿ ಬಾಬಾ ಸಿದ್ದಿಕ್ ಅವರ ಇಫ್ತಾರ್ ಆಚರಣೆಯಲ್ಲಿ ತಮ್ಮ ಗಂಡ ಮೌಲ್ವಿ ಮುಫ್ತಿ ಅನಾಸ್ ಸೈಯದ್ ಜೊತೆ ಭಾಗಿಯಾಗಿದ್ರು ಇದರಲ್ಲಿ ಸಲ್ಮಾನ್ ಖಾನ್ ಅವರಂತಹ ಹಲವಾರು ಬಾಲಿವುಡ್ ಸೆಲೆಬ್ರಿಟಿಗಳು ಭಾಗಿಯಾಗಿದ್ರು ಆದರೆ ಇದ್ದಕ್ಕಿದ್ದಂತೆ ಸನಾ ಖಾನ್ಳ ಪತಿ ಈಕೆಯನ್ನ ಪಾರ್ಟಿಯಿಂದ ಎಳೆದೊಯ್ದ ಗಂಡ ತನ್ನನ್ನು ದರದರನೆ ಎಳೆದೊಯ್ಯುವಾಗ ಸನಾ ನನಗೆ ದಣಿವಾಗಿದೆ ನನಗೆ ನಡೆಯೋಕೆ ಆಗ್ತಿಲ್ಲ ಅಂತ ಗೋಗರಿತಿದ್ದಾಳೆ ಆದರೂ ಆಕೆಯ ಪತಿ ಮಾತ್ರ ಪತಿ ಆತುರದಿಂದ ಈಕೆಯನ್ನು ಪಾರ್ಟಿಯಿಂದ ಹೊರಕ್ಕೆ ಹೇಳ್ಕೊಂಡು ಹೋಗ್ತಾನೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇಲ್ಲಿ ಒಂದನ್ನು ಗಮನಿಸಿ ನೋಡಿ ಗಂಡ ಈಕೆಯನ್ನು ಎಳೆದೊಯ್ಯುವಾಗ ಉಸಿರುಗಟ್ಟಿದೆ ನಡೆಯಲು ಆಗದೆ ತಡವರಿಸ್ತಾ ಇದ್ದಾಳೆ ಆದರೆ ತನ್ನ ಪತ್ನಿ ಗರ್ಭಿಣಿ ಅನ್ನೋದನ್ನು ಲೆಕ್ಕಿಸದೆ ಈ ರೀತಿ ಪ್ರಾಣಿಯಂತೆ ವರ್ತಿಸ್ತಿದ್ದಾನೆ ಇದು ಒಬ್ಬ ಪತಿಯಾಗಿ ನಡೆದುಕೊಳ್ಳೋ ರೀತಿಯಂತೂ ಖಂಡಿತ ಅಲ್ಲ ಯಾಕಂದರೆ ಪತ್ನಿ ಗರ್ಭಿಣಿಯಾಗಿರೋ ಸಮಯದಲ್ಲಿ ಗಂಡ ಎಲ್ಲಿ ಪತ್ನಿ ನಡೆದರೆ ಆಯಾಸ ಆಗುತ್ತೋ ಅಂತ ನೋಡ್ಕೊಳ್ತಾರೆ ಅಂಥವರಲ್ಲಿ ಈತ ಸನಾ ಖಾನ್ಳನ್ನು ಪ್ರಾಣಿಯಂತೆ ಎಳೆದೊಯ್ದಿದ್ದಾನೆ ಅಲ್ಲಿ ಮತ್ತೊಂದು ವಿಚಾರ ಅಂದರೆ ಇಷ್ಟೊಂದು ಜನರ ಮಧ್ಯೆ ಹೀಗೆ ಎಳ್ಕೊಂಡು ಹೋಗ್ತಾ ಇರೋದನ್ನು ನೋಡಿದರೆ ಈ ಮಾಜಿ ನಟಿಯ ಮರ್ಯಾದೆ ಏನಾಗಬೇಡ ಹೇಳಿ ಇಲ್ಲೊಂದು ವಿಚಾರ ಅಂದರೆ ಶರಿಯಾದ ಪ್ರಕಾರ ಮಹಿಳೆ ಗರ್ಭಿಣಿ ಆಗಿರೋದನ್ನು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಬಾರ್ದಂತೆ ಇದರಿಂದ ಆತ ಸನಾ ಖಾನನ್ನು ಕರೆದೊಯ್ದಿದ್ದಾನೆ ಅಂತಲೂ ಹೇಳಲಾಗ್ತಾ ಇದೆ ಇಲ್ಲಿ ಇಷ್ಟಾದರೂ ಸನಾ ಖಾನ್ ಮಾತ್ರ ತನ್ನ ಗಂಡನನ್ನು ಬಿಟ್ಕೊಟ್ಟಿಲ್ಲ ನಾವು ನಮ್ಮ ಡ್ರೈವರ್ನ ಸಂಪರ್ಕವನ್ನು ಕಳೆದುಕೊಂಡಿದ್ವಿ ಅಲ್ಲದೆ ನಾನು ಬಹಳ ಹೊತ್ತು ನಿಂತಿದ್ದೆ ಸೆಕೆಗೆ ಹೆಚ್ಚು ಬೆವತು ಹೋಗಿದ್ದೆ ಇದರಿಂದ ನನಗೆ ಒಳ್ಳೆ ಗಾಳಿ ಪಡೆಯಬೇಕಾಗಿತ್ತು ಅಲ್ಲದೆ ಸ್ವಲ್ಪ ನೀರು ಕುಡಿದು ದಣಿವಾರಿಸಿಕೊಳ್ಬೇಕಾಗಿತ್ತು ಇದರಿಂದ ನನ್ನ ಪತಿ ನನ್ನನ್ನು ಬೇಗ ಬೇಗನೆ ಕರೆದೊಯ್ದರು ಅಷ್ಟೇ ಅಂತ ಗಂಡನನ್ನು ಸಮರ್ಥಿಸಿಕೊಂಡಿದ್ದಾಳೆ ಅಲ್ಲದೆ ನನ್ನ ಮೇಲೆ ನಿಮಗಿರೋ ಪ್ರೀತಿ ಹಾಗೂ ಕಾಳಜಿಗೆ ನನ್ನ ಧನ್ಯವಾದಗಳು ಅಂದಿದ್ದಾರೆ ಆದರೆ ಈ ವಿಡಿಯೋದಲ್ಲಿ ಈಕೆ ನನಗೆ ನಡೆಯೋಕೆ ಆಗ್ತಿಲ್ಲ ಸುಸ್ತಾಗ್ತಿದೆ ಅಂತ ಕೇಳ್ಕೊಳ್ತಿದ್ದಾಳೆ ಇದನ್ನು ಗಮನಿಸಿದರೆ ಈಕೆಯ ಗಂಡನೇ ಬಲವಂತವಾಗಿ ಎಳೆದೊಯ್ತಾ ಇರೋದು ಸ್ಪಷ್ಟ ಅನಿಸುತ್ತೆ ಇಷ್ಟೆಲ್ಲ ಹೇಳಿದ ಮೇಲೆ ಈಕೆ ಬಗ್ಗೆ ಚಿಕ್ಕದಾಗಿ ಪರಿಚಯ ಮಾಡಿಕೊಡೋಣ 2020 ನವೆಂಬರ್ನಲ್ಲಿ ಈಕೆ ಅನಾಸ್ನನ್ನು ಮದುವೆ ಆದಳು ಅದಕ್ಕೂ ಮೊದಲು ಬಿಗ್ ಬಾಸ್ 6 ಕಾಣಿಸಿಕೊಂಡಿದ್ಲು ಮದುವೆಯಾದ ಬಳಿಕ ನಟನಿಗೆ ಗುಡ್ ಬೈ ಹೇಳಿದ್ಲು ಅಲ್ಲಿಂದ ಈಕೆ ಹೊರಗೆ ಕಾಣಿಸ್ಕೊಂಡಿದ್ದು ಕಡಿಮೆ ಆದರೆ ಕಳೆದ ತಿಂಗಳಷ್ಟೇ ಸಂದರ್ಶನವೊಂದರಲ್ಲಿ ತಾನು ಗರ್ಭಿಣಿಯಾಗಿರೋ ವಿಚಾರವನ್ನು ಬಹಿರಂಗಪಡಿಸಿದ್ಲು ಅದೇನೇ ಆಗಲಿ ಇಲ್ಲಿ ಸನಾಳನ್ನು ಈಕೆಯ ಪತಿ ಅಮಾನವೀಯವಾಗಿ ಎಳ್ಕೊಂಡು ಹೋಗ್ತಿರುವಂತೆ ಕಾಣ್ತಿದೆ ಆದರೆ ಪಾಪ ಸನಾ ಮಾತ್ರ ತನ್ನ ಗಂಡನ ಪರವಾಗಿ ಮಾತಾಡ್ತಿದ್ದಾಳೆ ತನ್ನ ಮೇಲೆ ಆತನಿಗೆ ಕಾಳಜಿ ಇದೆ ಅಂತ ಸರ್ಟಿಫಿಕೇಟ್ ಬೇರೆ ಕೊಟ್ಟಿದ್ದಾಳೆ ಇದನ್ನು ನೋಡಿದರೆ ಯಾರನ್ನು ನಂಬೋದು ಯಾರನ್ನು ಬಿಡೋದು ಅನ್ನೋದೇ ಗೊತ್ತಾಗ್ತಿಲ್ಲ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ